ಮತ್ತೆ ಕಾಣ್ತಿಲ್ಲ. ದಿನದಿಂದ ದಿನಕ್ಕೆ ವರುಣ ತನ್ನ ರೌದ್ರ ಪ್ರತಾಪವನ್ನ ತೋರಿಸ್ತಾನೆ ಇದ್ದಾನೆ. ಕರಾವಳಿ ಮಂದಿಯಂತೂ ವರ್ಷಧಾರೆ ಅಬ್ಬರಕ್ಕೆ ನಲಗಿ ಹೋಗ್ತಾ ಇದ್ದಾರೆ. ಮಳೆ ನಿಂತ್ರೆ ಸಾಕಪ್ಪ ಅಂತಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಿಸಲಾಗಿದೆ. ರಾಜ್ಯಾದ್ಯಂತ ನಿಲ್ಲದ ವರ್ಷಧಾರೆ, ಮೃತದೇಹ ರವಾನೆಗೂ ಪರದಾಟ. ರಾಜ್ಯಾದ್ಯಂತ ವರುಣ ತನ್ನ ಆರ್ಭಟ ಮುಂದುವರೆಸಿದ್ದಾನೆ. ಕೃಷ್ಣನಗರಿ ಉಡುಪಿಯಲ್ಲಿ ವರುಣ ಎಡೆಬಿಡದೆ ಸುರಿದಿದ್ದು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಉಡುಪಿಯ ಕಂಬಳಕಟ್ಟೆ ಎಂಬಲ್ಲಿ ಸೇಸಿ ಪೂಜಾರ್ತಿ ಎಂಬ ವೃದ್ಧೆ ಮೃತಪಟ್ಟಿದ್ದು ಮೃತದೇಹ ಸ್ಮಶಾನಕ್ಕೆ ಸಾಗಿಸಲು ಕುಟುಂಬಸ್ಥರು ಪರದಾಡುವಂತಾಯಿತು. ಭಾರಿ ಮಳೆಗೆ ಕಾರ್ ಮೇಲೆ ಉರುಳಿದ ಮರ. ಧರ್ಮಸ್ಥಳಕ್ಕೆ ಹೊರಟಿದ್ದ ಭಕ್ತರ ಕಾರಿನ ಮೇಲೆ ಮರ ಉರುಳಿದ ಪರಿಣಾಮ ಕಾರು ಸಂಪೂರ್ಣ ಜಖಂಗೊಂಡಿದೆ. ರಸ್ತೆ ಗುಂಡಿ ಇದೆ ಎಂದು ನಿಧಾನವಾಗಿ ಕಾರು ಚಲಾಯಿಸುತ್ತಿದ್ದ ವೇಳೆ ಮರ ಬಿದ್ದಿದ್ದು ಅದೃಷ್ಟವಶಾತ್ ಕಾರ್ನಲ್ಲಿದ್ದ ನಾಲ್ವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಭಾರಿ ಮಳೆಗೆ ಕರಾವಳಿಯಲ್ಲಿ ಹೈ ಅಲರ್ಟ್. ಕರಾವಳಿ ಭಾಗದಲ್ಲಿ ಎಡಬಿಡದೆ ಮಳೆ ಸುರಿತಾ ಇರೋದ್ರಿಂದ ಜಿಲ್ಲಾಡಳಿತ ಮುನ್ನೆಚ್ಚರಿಕಾ ಕ್ರಮ ಕೈಗೊಂಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಕಂಟ್ರೋಲ್ ರೂಮ್ ತೆರೆಯಲಾಗಿದ್ದು ಸಾರ್ವಜನಿಕರು ಯಾವುದೇ ಸಮಸ್ಯೆಯಾದರೂ ಸಹಾಯವಾಣಿ ಮೂಲಕ ಕಂಟ್ರೋಲ್ ರೂಮ್ಗೆ ಸಂಪರ್ಕಿಸುವಂತೆ ಜಿಲ್ಲಾಡಳಿತ ಮನವಿ ಮಾಡಿದೆ. ಧಾರಾಕಾರ ಮಳೆಯಲ್ಲೂ ಯುವಕರ ಸ್ವಿಮ್ಮಿಂಗ್ ಸಾಹಸ. ಮಂಗಳೂರಲ್ಲಿ ಧಾರಾಕಾರ ಮಳೆಯಲ್ಲಿ ಜನತೆ ಹೈರಾಣಾಗಿದ್ರೆ ಇತ್ತ ಬಂಟ್ವಾಳದ ಪಾಣೆ ಎಂಬಲ್ಲಿ ಹಳೆ ಸೇತುವೆ ಮೇಲಿಂದ ಹಾರಿ ಯುವಕರು ಹುಚ್ಚು ಸಾಹಸ ಪ್ರದರ್ಶಿಸಿದ್ದಾರೆ. ಭಾರಿ ಮಳೆಯಲ್ಲೂ ಸ್ವಿಮ್ಮಿಂಗ್ ಸಾಹಸ ಮಾಡಿದ ಯುವಕರ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹಾಟ್ ಕೇಕ್ನಂತೆ ಸೇಲ್ ಆಗ್ತಿದೆ. ಕುಂಭದ್ರೋಣ ಮಳೆ ಕರಾವಳಿ ಜನತೆ ನಿದ್ದೆಗೆಡಿಸಿದ್ದು ಯಾವುದೇ ಅನಾಹುತ ಸಂಭವಿಸದಂತೆ ಜಿಲ್ಲಾಡಳಿತ ಇನ್ನಿಲ್ಲದ ಹರಸಾಹಸ ಪಡುತ್ತಿದೆ. ನ್ಯೂಸ್ ಬ್ಯೂರೋ ಟಿವಿ.